त्रिदलं त्रिगुणाकारं त्रिनेत्रं च त्रियायुधं त्रिजन्म पापसंहारं एकबिल्वं शिवार्पणं ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು. ಇಲ್ಲಿ ನೀವು ನೋಡ್ತಾ ಇರೋದು ಮಹಾಬಿಲ್ವ. ಮಹಾಬಿಲ್ವದ ದಳ ಇದು. ಮೂರು ದಳದ ಬಿಲ್ವಪತ್ರನ ಸರ್ವೇ ಸಾಮಾನ್ಯವಾಗಿ ನೋಡಿರ್ತೀವಿ. ಈ ಮಹಾಬಿಲ್ವ ಅಂದರೆ ಐದು ಏಳು ಒಂಬತ್ತು ಹದಿಮೂರು ಹದಿನೈದು ಹದಿನೇಳು ಹಾಗೂ ಇಪ್ಪತ್ತೇಳರವರೆಗೆ ದಳಗಳಿರುತ್ತೆ. ಈ ಬಿಲ್ವಪತ್ರೆ ಉಗಮಕ್ಕೆ ಸ್ಕಂದ ಪುರಾಣದಲ್ಲಿ ಒಂದು ಕಥೆ ಇದೆ. ಒಮ್ಮೆ ಪಾರ್ವತೀ ದೇವಿಯ ಹಣೆಯ ಮೇಲಿದ್ದ ಬೆವರಿನ ಹನಿ ಮಂದಾರ ಪರ್ವತದ ಮೇಲೆ ಬಿದ್ದಾಗ ಆ ಹನಿಗಳು ಬಿಲ್ವಪತ್ರೆ ಮರಗಳಾದವು ಅಂತ ಹೇಳಲಾಗಿದೆ. ಈ ಬಿಲ್ವಪತ್ರೆ ಮರದಲ್ಲಿ ಮಹಾಲಕ್ಷ್ಮಿ ಸಮೇತ ಬೇರುಗಳಲ್ಲಿ ಗಿರಿಜೆ, ಕಾಂಡಗಳಲ್ಲಿ ಮಹೇಶ್ವರಿ, ಕೊಂಬೆಗಳಲ್ಲಿ ದಾಕ್ಷಾಯಿಣಿ, ಎಲೆಗಳಲ್ಲಿ ಪಾರ್ವತಿ, ಹೂವುಗಳಲ್ಲಿ ಗೌರಿ, ಹಣ್ಣುಗಳಲ್ಲಿ ಕಾತ್ಯಾಯಿನಿ ದೇವಿಯರು ವಾಸ ಮಾಡ್ತಾರೆ ಅಂತ ನಂಬಿಕೆ ಇದೆ. ಮತ್ತು ಈ ಬಿಲ್ವಪತ್ರೆಯ ಮುಳ್ಳುಗಳು ಸಹ ಅನೇಕ ಶಕ್ತಿ ಹೊಂದಿದೆ ಅಂತ ಕೂಡ ಹೇಳಲಾಗುತ್ತೆ. ಬಿಲ್ವಪತ್ರೆಯಲ್ಲಿ ಹಲವು ವಿಧ, ಅದರಲ್ಲಿ ಮಹಾಬಿಲ್ವ, ಕೋಡಿ ಬಿಲ್ವ, ಕರ್ಪೂರ ಬಿಲ್ವ, ಸಿದ್ಧಬಿಲ್ವ, ಕಾಶಿ ಬಿಲ್ವ ಮತ್ತು ಏಕಬಿಲ್ವ. ಆದರೆ ಆ ಬೇರೆ ಪ್ರಭೇದದ ಬಿಲ್ವಗಳು ಸ್ವಲ್ಪ ಕಡಿಮೆ. ಅದರಲ್ಲಿ ಈ ವಿಶೇಷವಾಗಿ ಮಹಾಬಿಲ್ವಮ್ಮೆ ಏನಿದೆ ಅಲ್ಲ, ದೇವಲೋಕಕ್ಕೆ ಸೇರಿದ ಐದು ವೃಕ್ಷಗಳಲ್ಲಿ ಈ ಮಹಾಬಿಲ್ವ ಕೂಡ ಒಂದು. ಒಮ್ಮೆ ಈ ಮಹಾಬಿಲ್ವಂನ ದಳ ಸ್ಪರ್ಶ ಮಾಡಿದರೆ ಕೈಲಾಸ ಪರ್ವತಕ್ಕೆ ಹೋಗಿ ಬಂದಂತಹ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಈ ಮಹಾಬಿಲ್ವ ವೃಕ್ಷವನ್ನು ಅತಿದ್ರುಮ, ಅತಿಮಂಗಳ, ಲಕ್ಷ್ಮೀಫಲ, ಸತ್ಯಫಲ, ಸದಾಫಲ, ಶ್ರೀಫಲ, ಬಿಲ್ವ, ವಿಲ್ವ ಅಂತ ಬೇರೆ ಬೇರೆ ಹೆಸರುಗಳಿಂದ ಕೂಡ ಕರೀತಾರೆ. ಹೀಗೆ ಬೆಂಗಳೂರಿನ ಜನನಿಬಿಡ ಟ್ರಾಫಿಕ್ ಮಧ್ಯದಲ್ಲಿರೋ ಒಂದು ದೇವಸ್ಥಾನದ ಆವರಣದಲ್ಲಿ ಈ ಮಹಾಬಿಲ್ವದ ಗಿಡವನ್ನು ಕಂಡು ಪುಳಕಿತಳಾದೆ. ತುಂಬ ಸಂತೋಷ ಆಯಿತು ಇದನ್ನು ನೋಡಿ. ಧನ್ಯವಾದ ಶೃಂಗಪ್ರಿಯಾ.